ಯುವಜನರು ಗಮನ ಹರಿಸಬೇಕಾದಂತಹ ಆದರೆ ಇನ್ನೂ ಹರಿಸದೇ ಇರುವಂತಹ ವಿಷಯ ಯಾವುದು ಭಾರತದಲ್ಲಿ ಮಾವಿನ ಬೆಳೆಗಾರರಲ್ಲಿ ಒಂದು ತಿಳುವಳಿಕೆ ಇದೆ ನಾನು ಮಾವಿನ ಬೆಳೆಗಾರನಾಗಿದ್ದೆ ಒಂದು ಕಾಲದಲ್ಲಿ ಸಸಿ ನಿಟ್ಟು ಬರೀ ಹನ್ನೆರಡು ಹದಿನಾಲ್ಕು ತಿಂಗಳೊಳಗೆ ಅದು ಒಳ್ಳೆ ಸಸಿ ಆಗಿದ್ದರೆ ಹದಿನಾಲ್ಕು ತಿಂಗಳೊಳಗೆ ಋತು ಬಂದಾಗ ಹೂ ಬಿಡತ್ತೆ ಆಗ ನಾವೇನ್ ಮಾಡ್ತೀವಂದ್ರೆ ಎಲ್ಲ ಹೂಗಳನ್ನು ಕಿತ್ತು ಹಾಕ್ತಿವಿ ಹಾಗೆ ಬಿಟ್ಟರೆ ಕೆಲವು ಹಣ್ಣು ಬಿಡುತ್ತೆ ಆದರೆ ನಾವು ಕೀಳ್ತೀವಿ ಮುಂದಿನ ಋತುವಿನಲ್ಲಿ ಮತ್ತೆ ಬಂದ ಹೂಗಳನ್ನು ಕೀಳ್ತೀವಿ ನಾವು ಗಿಡ ಬೆಳೆಯೋದಕ್ಕೆ ಕಾಯ್ತೀವಿ ಯಾಕಂದರೆ ನಮಗೆ ಗೊತ್ತು ಆಗಲೇ ಹಣ್ಣು ಬಂದುಬಿಟ್ರೆ ಆ ಗಿಡ ಪೂರ್ತಿಯಾಗಿ ಬೆಳೆಯೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಹಣ್ಣುಗಳನ್ನು ಕೊಡೋದಿಲ್ಲ ತುಂಬ ಬೇಗ ಹಣ್ಣು ಬಿಟ್ಟರೆ ಇದು ಯುವಜನರು ನೆನಪಿನಲ್ಲಿಡಬೇಕಾದ ವಿಷಯ ಬಹಳ ಬೇಗ ಜೀವಿಸೋದಕ್ಕೆ ನೋಡಬೇಡಿ ಇದು ನಿಮ್ಮನ್ನ ಬೆಳೆಸ್ಕೊಳ್ಳೋ ಸಮಯ ದೇಹದಲ್ಲಿ ಮನಸ್ಸಲ್ಲಿ ಕೌಶಲಗಳಲ್ಲಿ ಸಾಮರ್ಥ್ಯದಲ್ಲಿ ನಿಮ್ಮನ್ನ ಬೆಳೆಸ್ಕೊಳ್ಳಿ ಜೀವಿಸೋ ಸಮಯ ಬರುತ್ತೆ ಬಹಳ ಬೇಗ ಜೀವಿಸಿಬಿಟ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಜೀವಿಸೋದಿಲ್ಲ ಆದರೆ ಈಗ ಪಾಶ್ಚಾತ್ಯರಿಂದ ಇಂಪೋರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಹದಿನಾಲ್ಕು ಆಗಸ್ಟ್ ಹೊತ್ತಿಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡ್ಕೋತೀರಿ ಹದಿನೆಂಟು ಆಗಸ್ಟ್ ರ ಹೊತ್ತಿಗೆ ಮೂರು ಲವ್ ಫೇಲ್ಯೂರ್ ಆಗಿರುತ್ತೆ ನಿಮ್ಮನ್ನು ಬೆಳೆಸ್ಕೊಳ್ಳೋ ಬಗ್ಗೆ ಗಮನ ಎಲ್ಲಿದೆ ಇವೆಲ್ಲ ಎಷ್ಟು ಸಮಯ ಹೀರ್ತಿದೆ ಶಕ್ತಿಯನ್ನು ಕೂಡ ಅಪ್ ಇಫ್ ಯು ಟು ಚೆನ್ನಾಗಿ ಬದುಕಬೇಕಂದ್ರೆ ಚೆನ್ನಾಗಿ ಬೆಳೆಯಿರಿ ಬೆಳೆಯೋದಕ್ಕೆ ಒಂದು ಕಾಲ ಇದೆ ಜೀವಿಸೋದಕ್ಕೆ ಒಂದು ಕಾಲ ಇದೆ ಬಹಳ ಬೇಗ ಜೀವಿಸಿಬಿಟ್ರೆ ನೀವು ಬೆಳೆಯಲ್ಲ ಬೆಳೀಲಿಲ್ಲ ಅಂದರೆ ನಿಮ್ಮ ಜೀವನದ ವ್ಯಾಪ್ತಿ ತುಂಬ ಪರಿಮಿತವಾಗಿರುತ್ತೆ ಹಾಗಾಗಬಾರ್ದು ನಿಮಗೆ